ಸಚಿವ ಸತೀಶ್ ಜಾರಕಿಹೊಳಿ ಮತ್ತೆ ಬೆಳಗಾವಿ ಜಿಲ್ಲೆ ಇಬ್ಭಾಗದ ಬಗ್ಗೆ ಮಾತನಾಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿರೋ ಸತೀಶ್ ಜಾರಕಿಹೊಳಿ, ಬೆಳಗಾವಿ ಜೊತೆಗೆ ಚಿಕ್ಕೋಡಿ, ಗೋಕಾಕ್ ಎಂದು ಮೂರು ಜಿಲ್ಲೆ ಮಾಡ್ತೀವಿ, ಆದರೆ ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ನಡೆದಿಲ್ಲ, ಈಗಾಗಲೇ ನಮ್ಮ ತೀರ್ಮಾನ ಹೇಳಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನೊಂದೆಡೆ ಇಂಡಿ ಜಿಲ್ಲೆ ಆಗಬೇಕು ಅಂತ ಮೊನ್ನೆ ಶಾಸಕ ಯಶವಂತರಾಯಗೌಡ ಪಾಟೀಲ್ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಇಂಡಿ ಜಿಲ್ಲೆಯಾಗದಿದ್ದರೆ ಮುಂಬರುವಂಥ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳುವಾಗ ಆ ಕಾರ್ಯಕ್ರಮದಲ್ಲಿ ನಾನೂ ಇದ್ದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಎಲ್ಲಿಗೆ ಹೋಗಿ ಬಂದೆ? ಗೋವಾಕ್ ಹೋದ್ವಿ. ಆ ಪ್ರಪದಲ್ಲಿ ಯಾವುದೂ ಇಲ್ಲ. ಮೂರು ಜಿಲ್ಲೆ, ಎರಡಲ್ಲ ಮೂರು. ಚಿಕ್ಕೋಡಿ, ಗೋಕಾಕ್, ಬೆಳಗಾವ್. ಇನ್ನೂ ಇಲ್ಲ, ಇನ್ನೂ ಚರ್ಚೆ ಇಲ್ಲ. ಹೇಳಿದೀವಿ, ಅವ್ರು ಯಾವಾಗ ಚರ್ಚೆ ಮಾಡ್ತಾರೆ ನೋಡೋಣ. ನಮ್ಮ ಡಿಮಾಂಡ್ ಹೇಳಿದ್ವಿ, ಮೊನ್ನೆ ಅವರು ಹೇಳಿದಾರಲ್ಲ ಇಂಡಿ. ನಾವು ಇದ್ದಿಲ್ಲ ಫಂಕ್ಷನ್, ನಾವು ಇದ್ದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.